ಎಲ್ಲಾನು ಒಂದೇ ರೀತಿ ಕೈ ಮತ್ತೆ ಮುಖ ಎರಡೂ ಒಂದೇ ಸೇಮ್ ಕಲರ್ ವೈಟ್ ಆಗಿರಬೇಕು ಅಂತಂದ್ರೆ ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ತಂದಿದ್ದೀನಿ. ಸೊ ಇದನ್ನು ನೀವು ಈ ಓಮ್ ರೆಮಿಡಿಯನ್ನು ಪ್ರತಿನಿತ್ಯ ನೀವು ಕೈಗೆ ಆಗಿರ್ಬೋದು ಅಥವಾ ಕತ್ತಿಗಾಗಿರ್ಬೋದು ಹಚ್ಚೋದ್ರಿಂದ ಅನ್ಇವನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಏನಿದೆ ಅದು ದೂರ ಮಾಡ್ಬೋದು. ಸೊ ಈ ಸಿಂಪಲ್ ಆದ ಓಮ್ ರೆಮಿಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅನ್ಇವನ್ ಸ್ಕಿನ್ ಟೋನ್ ಓಮ್ ರೆಮಿಡಿಗೆ ನಾನು ಬಳಸ್ತಾ ಇರೋ ಸಾಮಗ್ರಿಗಳು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಆ್ಯಂಡ್ ನಾರ್ಮಲ್ ಮಿಲ್ಕ್ ಅಂದರೆ ಹಾಲು. ನಾವು ಟೀ ಕಾಫಿಗೆ ಏನು ಬಳಸ್ತೀವಿ ಅದೇ ಹಾಲು ಆ್ಯಂಡ್ ಫೈನಲ್ ಆಗಿ ನಿಂಬೆ ರಸ. ಸೊ ಈ ಮೂರು ಇಂಗ್ರೀಡಿಯೆಂಟ್ಗಳಲ್ಲಿ ಮೊದಲನೆಯದಾಗಿ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ನಮ್ಮ ಕೂದಲಿಗೆ ಮಾತ್ರ ಅಲ್ಲ ತ್ವಚೆಗೂ ಕೂಡ ಕೆಲಸ ಮಾಡುತ್ತೆ. ಸೊ ನಮ್ಮ ಕೂದಲಿನ ಆರೋಗ್ಯ ಮಾತ್ರ ಅಲ್ಲ ನಮ್ಮ ತ್ವಚೆಯ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗಿ ತುಂಬ ಚೆನ್ನಾಗಿರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಪ್ರಾಡಕ್ಟ್ ಕೊಡಲೇ ಇರೋವಂತಹ ಗ್ಲೋವನ್ನು ತೆಂಗಿನ ಎಣ್ಣೆ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಹಾಲು. ಹಾಲಿನಲ್ಲಿ ಎಲ್ರಿಗೂ ಗೊತ್ತಿದೆ ಬೋನ್ ಅಂದರೆ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಬೋನ್ನ ಪ್ರಾಬ್ಲಮ್ ಏನೂ ಬರೋದಿಲ್ಲ, ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತ. ಅದೇ ರೀತಿ ಇದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಫೈನಲ್ ಆಗಿ ನಾವು ತಗೊಳ್ತಾ ಇರೋದು ನಿಂಬೆ ರಸ. ನಿಂಬೆ ರಸದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲೆ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ನಮ್ಮ ಪೋರ್ಸಲ್ಲಿರುವಂಥ ಡಸ್ಟ್ಗಳನ್ನು ತೆಗೆದಾಕೋದಕ್ಕೆ, ಗ್ಲೋವನ್ನು ಕೊಡೋದಕ್ಕೆ, ಶೈನಿಂಗನ್ನು ಕೊಡೋದಕ್ಕೆ ನಿಂಬೆ ರಸ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಈ ಸಿಂಪಲ್ ಆದ ಹಾಲು ಮತ್ತು ತೆಂಗಿನ ಎಣ್ಣೆ ನಿಂಬೆ ರಸನ ಬಳಸ್ಕೊಂಡು ನಾವು ಯಾವ ರೀತಿಯ ಓಮ್ ರೆಮಿಡಿ ಅಂದರೆ ಅನ್ಇವನ್ ಸ್ಕಿನ್ ಟೋನ್ಗೆ ಓಮ್ ರೆಮಿಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೆಯದಾಗಿ ನಾವು ಒಂದು ಬೌಲಿಗೆ 2 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಹಾಲು. ಫೈನಲ್ ಆಗಿ 1 ಸ್ಪೂನ್ ನಿಂಬೆ ರಸ. ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹಾಗೂ ಪ್ರತಿಯೊಂದು ನಮ್ಮ ತ್ವಚೆಗೆ ಮತ್ತು ನಮ್ಮ ಕೂದಲಿನ ಆರೈಕೆಗೆ ಬೇಕೇ ಬೇಕು. ಅದೆಲ್ಲ ಪ್ರಾಪರ್ಟೀಸ್ ಕೂಡ ಈ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಇದೆ. ಸೊ ನೋಡಿ, ಈ ರೀತಿ ಕ್ರೀಮ್ ಥರ ಆಗಿದೆ. ಜಸ್ಟ್ ಹಾಲು ಮತ್ತು ತೆಂಗಿನ ಎಣ್ಣೆ ಮತ್ತು ನಿಂಬೆ ರಸ ಬೆರೆಸಿ ನಾವು ಇದನ್ನು ಒಂದು ಕ್ರೀಮ್ ರೀತಿ ಮಾಡ್ಕೊಂಡಿದ್ದೀವಿ. ಸೊ ಈ ಓಮ್ ರೆಮಿಡಿಯನ್ನು ನಾವು ಪ್ರತಿನಿತ್ಯ ಮಲ್ಕೊಳ್ಬೇಕಾದ್ರೆ ರಾತ್ರಿ ಹೊತ್ತು ಜಸ್ಟ್ ತಿನ್ ಲೇಯರ್ ಆಗಿ ನಮ್ಮ ಕೈಗೆ ಹಚ್ಚಬೇಕಾಗತ್ತೆ. ಜಸ್ಟ್ ಲೋಷನ್ ಥರ ಜಸ್ಟ್ ಲೈಟಾಗಿ ಹಿಂಗೆ ತೊಗೊಂಡು ಜಸ್ಟ್ ಲೈಟಾಗಿ ಹಿಂಗೆ ನಾವು ಹಚ್ಚಿ ಅದನ್ನು ಹಾಗೆ ವಾಶ್ ಮಾಡೋದು ಬೇಡ, ಹಾಗೆ ಹೋಗಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ನಂತರ ನಾರ್ಮಲ್ ವಾಶ್ ಮಾಡಿ. ಇದನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ, ನೀವೇ ಮ್ಯಾಜಿಕ್ಕನ್ನು ನೋಡ್ತೀರಾ, ಖಂಡಿತವಾಗ್ಲೂ 100% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟಾಗಿ ದೂರ ಆಗುತ್ತೆ. ಕತ್ತಿನ ಭಾಗ ಆಗಿರ್ಬೋದು, ಹಿಂದೆ ಕತ್ತಾಗಿರ್ಬೋದು, ಕೈ ಆಗಿರ್ಬೋದು, ಕಂಪ್ಲೀಟ್ ನಿಮ್ಮ ಫೇಸಿನ ಕಲರ್ಗೆ ಬರುತ್ತೆ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ, ನಮಗೆ ತುಂಬ ನಡೆದಾಡಿ ಅಥವಾ ತುಂಬ ಸ್ಟ್ರೆಸ್ ಆಗಿ ಅಥವಾ ತುಂಬ ಸುಸ್ತಾಗಿ ನಮಗೆ ಕಾಲು ನೋವು ಬಂದಿದೆ ಅಂತಂದರೆ, ಅಥವಾ ಯಾವುದೇ ರೀತಿಯ ಕಾಲು ನೋವಿದ್ರೂ ಕೂಡ ನಾವು ಟಿ ವಿ ನೋಡ್ತಾ ಅಥವಾ ಬುಕ್ ಓದಬೇಕಾದ್ರೆ ಒಂದು ಟಬ್ನಲ್ಲಿ ಒಂದಷ್ಟು ಬಿಸಿ ನೀರನ್ನು ಹಾಕಿ, ಅಂದರೆ ಉಗುರು ಬೆಚ್ಚಾಗಿರ್ಬೋದು, ಒಂದು ಸ್ವಲ್ಪ ಬಿಸಿ ಆಗಿರ್ಬೋದು, ಬಿಸಿ ನೀರನ್ನು ಹಾಕಿ ಅದಕ್ಕೆ 1 ಅಥವಾ 2 ಸ್ಪೂನ್ ಉಪ್ಪನ್ನು ಸೇರಿಸಿ ಅದ್ರ ಮೇಲೆ ಕಾಲಿಟ್ಟು ನಾವು ಕೂರೋದ್ರಿಂದ ಇನ್ಸ್ಟೆಂಟಾಗಿ ಬೇಗ ಕಾಲು ನೋವು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಸಹ ಕಾಲು ನೋವು ಬಂದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. Click on the bell icon to watch our latest videos.